ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಕರಡಿ ಸಂಗಣ್ಣ ಬೆಂಬಲಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಬೆಂಬಲಿಗರಿಗೆ ಸಹಜವಾಗಿಯೇ ಬೇಜಾರಾಗಿದೆ ಅಸಮಾಧಾನಿತರಾಗಿದ್ದಾರೆ ಹಾಗಾಗಿ ಇವತ್ತು ಮಧ್ಯಾಹ್ನ ಕರಡಿ ಸಂಗಣ್ಣ ನಿವಾಸದಲ್ಲಿ ಸಭೆ ಸೇರ್ತಾರಂತೆ ಸಭೆ ಸೇರಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರತಿ ಬಾರಿ ಟಿಕೆಟ್ ಘೋಷಣೆ ಆದಾಗ್ಲೂ ಕೂಡ ಈ ರೀತಿ ಆಗ್ತಾ ಇರುತ್ತೆ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು ಯಾರಿಗೆ ಸಿಗುತ್ತೆ ಅವ್ರು ಸೈಲೆಂಟ್ ಆಗ್ತಾರೆ ಯಾರಿಗೆ ಸಿಗಲಿಲ್ಲ ಅವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಒಂದು ಕಡೆ ದಾವಣಗೆರೆಯಲ್ಲಿ ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಅಸಮಾಧಾನಿತರೆಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಯನ್ನು ಕರಿತಾ ಇದ್ದಾರೆ ತಮ್ಮ ಮುಂದಿನ ನಡೆ ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಷ್ಟರಲ್ಲಿ ಹೈಕಮಾಂಡ್ ಇವ್ರನ್ನೇನಾದರೂ ಸಂಪರ್ಕ ಮಾಡಿ ಅವ್ರನ್ನ ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಯಾಕೆಂದರೆ ಫ್ಯೂಚರ್ ಬಗ್ಗೆ ಅವ್ರಿಗೇನಾದರೂ ಒಂದಷ್ಟು ಭರವಸೆಯನ್ನು ಕೊಟ್ಟು ನೋಡ್ರಪ್ಪ ನಿಮ್ಮ ಭವಿಷ್ಯಕ್ಕೆ ಈ ರೀತಿ ಮಾಡಿಕೊಡ್ತೀವಿ ಅದೇ ಹೇಳಿದ್ರಲ್ಲ ಸ್ಟ್ರಾಟಜಿಕ್ಸ್ ರೀಸನ್ ಅಂತ ಆ ರೀತಿ ಏನಾದರೂ ಮನವೊಲಿಸುವ ಕೆಲಸ ಆಗಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿಯವರಿಂದ ಪಡ್ಕೊಳ್ಳೋಣ ಮುಕ್ಕಣ್ಣ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಡಾಕ್ಟರ್ ಬಸವರಾಜ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಸಹಜವಾಗೇ ಕರಡಿ ಸಂಗಣ್ಣ ಬೆಂಬಲಿಗರಿಗೆ ಬೇಸರವಾಗಿರುತ್ತೆ ಇವರ ಮುಂದಿನ ನಡೆ ಏನು ಹಾ ಹೌದು ಅರವಿಂದ್ ಈಗ ಏನಂದ್ರ ಬಾಳ ಏನಂದ್ರೆ ಕೊಪ್ಪಳದಲ್ಲಿ ಏನಂದ್ರ ಹಂಡ್ರೆಡ್ ಪರ್ಸೆಂಟ್ಗೂ ಹಂಡ್ರೆಡ್ ಪರ್ಸೆಂಟ್ ಸಂಗಣ ಕರಡೆಯವರಿಗೆ ಟಿಕೆಟ್ ಅಂತ ಹೇಳಿ ಸಂಗಣ್ಣ ಕರಡಿ ಆಗಿರ್ಬೋದು ಮತ್ತು ಜಿಲ್ಲೆಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಟಿಕೆಟ್ ಸಿಗಿದೆ ಅಂತ ಭರವಸೆ ಇತ್ತು ಆದ್ರೆ ಅಚ್ಚರಿಯಾಗಿ ಏನಂದ್ರೆ ಟಿಕೆಟ್ ನಿನ್ನೆ ಎರಡನೇ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಬಸ್ ಡಾಕ್ಟರ್ ಬಸವರಾಜ್ ಅವರು ಪೈನ್ಲಾಗಿರೋದ್ರಿಂದ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ರಿಂದ ಒಂದ್ ಕಡೆ ಎಲ್ಲೇ ಒಂದ್ ಕಡೆ ಶಾಸಕ ಅಂದ್ರೆ ಸಂಸದರ ಸಂಗಣ ಕಡುಗೆ ಶಾಕ್ ಆಗಿದೆ ಕಳೆದ ನಾಲ್ಕು ಕೊಪ್ಪಳ ನಾಲ್ಕು ಬಾರಿ ಶಾಸಕರಾಗಿದ್ರು ಮತ್ತೆ ಎರಡು ಬಾರಿ ಬಿಜೆಪಿಯಿಂದನೇ ಸಂಸದರಾಗಿದ್ರು ಅವ್ರಿಗೆ ಸಿಗುತ್ತೆ ಎಂಬ ಭರವಸೆ ಸಾಕಷ್ಟು ಜನರಿಗಿತ್ತು ಅವ್ರಿಗೂ ಸಹ ನಿನ್ನೆ ನನಗೆ ಸಿಗುತ್ತೆ ಅಂತ ಭರವಸೆ ನೀಡಿದ್ರು ಆದ್ರೆ ಟಿಕೆಟ್ ಅಂದ್ರೆ ಕೈ ತಪ್ಪಿದ್ರಿಂದ ಬಹಳ ಮುಂಚಿಕೊಂಡಿರುವ ಸಂಗಣ ಕಡ್ಡಿ ಅವರು ಮತ್ತು ಅವ್ರ ಬೆಂಬಲಿಗರು ನಿನ್ನೆನೆ ರಾತ್ರಿ ಅವ್ರ ಮನೆಗೆ ಹೋಗಿ ಏನಪ್ಪ ಅಂದ್ರ ಅಂದ್ರೆ ಬಿಜೆಪಿ ವೃದ್ಧನೆ ಅಂದ್ರೆ ಮುಖಂಡ ವೃದ್ಧನೇ ಹರ್ಯಾಯ್ದಿದ್ದಾರೆ ಮತ್ತೆ ನಾವು ಬಿಜೆಪಿ ಯಾವುದೇ ರೀತಿ ನಾವು ಕೆಲಸ ಮಾಡೋದಿಲ್ಲ ಟಿಕೆಟ್ ಸಹ ಅಂದ್ರೆ ನಾವು ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡೋದಿಲ್ಲ ನಾವು ಕಾಂಗ್ರೆಸ್ ಪರ ಮಾಡ್ತೀನಿ ಅಂತೇಳಿ ಸ್ವತಃ ಸಂಗಣ ಕರ್ಡ್ಡಿ ಮುಂದೆ ಅವ್ರ ಆಕ್ರೋಶ ವ್ಯಕ್ತ ಮಾಡಿದ್ದಾರೆ ಇವತ್ತು ಏನಂದ್ರೆ ಅವರೆಲ್ಲ ಅಂದ್ರೆ ಸಂಗಣ ಕಡಿಯ ಬೆಂಬಲಿಗರು ಮತ್ತು ಕಾರ್ಯ ಬಿಜೆಪಿ ಕೆಲ ಕಾರ್ಯಕರ್ತ ಇವತ್ತು ಮಧ್ಯಾಹ್ನ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅರವಿಂದ್ ಓಕೆ ಥ್ಯಾಂಕ್ ಯು ಮುಖಂಡ ತಮ್ಮ ಎಲ್ಲಾ ಮಾಹಿತಿಗಾಗಿ ಒಂದೆರಡು ಮೂರು ದಿನ ಈ ತರದ ಸುದ್ದಿ ಹೆಚ್ಚೆಚ್ಚಾಗಿ ಓಡಾಡ್ತಾ ಇರುತ್ತೆ ಕೆಲವರು ಸ್ವತಂತ್ರವಾಗಿ ನಿಲ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದರೂ ಬರಬಹುದು ಅಥವಾ ಪಕ್ಷ ಹೇಳ್ದಂಗೆ ಕೇಳ್ತೀವಿ ಅಂತ ಶಾಂತರಾಗ್ಲೂ ಬಹುದು